ನಮಸ್ಕಾರ ನಾನು ರವೀಂದ್ರ ಜೋಶಿ ಪಾಪ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನ ನಡೆಸಲಿಕ್ಕೆ ಈ ಲೆಫ್ಟಿನೆಂಟ್ ಗವರ್ನರ್ಗಳು ಬಿಡೋದೇ ಇಲ್ಲ ಅಂತ ಕಾಣಿಸುತ್ತೆ ಈ ಹಿಂದಿದ ಅನಿಲ್ ಬೈಜಲ್ ಅವ್ರ ಜೊತೆ ನಿತ್ಯ ಇವರ ಸಂಘರ್ಷ ನಡೀತಾನೆ ಇತ್ತು ಎಲ್ಲ ವ್ಯವಹಾರಗಳಲ್ಲಿ ಇವರು ಕೈ ಹಾಕ್ತಾರೆ ಅಧಿಕಾರವನ್ನ ಕೈ ತಗೋತಾರೆ ನಾವು ಜನಪ್ರತಿನಿಧಿಗಳು ನಮ್ಗೆ ಇರಬೇಕಾದಂಥ ಹಕ್ಕುಗಳನ್ನ ಇವರು ಕೊಡೋದೇ ಇಲ್ಲ ನಾವು ಅಧಿಕಾರವನ್ನ ಚಲಾಯಿಸ್ಲಿಕ್ಕೆ ಬಿಡೋದಿಲ್ಲ ಫೈಲ್ಗಳನ್ನೆಲ್ಲ ಹಾಗೆ ಇಡ್ತಾರೆ ಸೈನ್ ಮಾಡಿ ಕಳಿಸೋದಿಲ್ಲ ಹೀಗೆ ಇನ್ನಿಲ್ಲದ ಹಾಗೆ ಆರೋಪವನ್ನು ಮಾಡ್ತಾ ಇತ್ತು ಅರವಿಂದ್ ಕೇಜ್ರಿವಾಲ್ ಅವರ ಸಚಿವ ಸಂಪುಟ ಮತ್ತು ಅಲ್ಲಿರುವಂಥ ಶಾಸಕರು ಅದಾದ ಮೇಲೆ ಅವ್ರ ಜಾಗಕ್ಕೀಗ ವಿನಯ್ ಕುಮಾರ್ ಸಕ್ಸೇನಾ ಅಂತ ಹೊಸ ಲೆಫ್ಟಿನೆಂಟ್ ಗವರ್ನರ್ ಬಂದಿದ್ದಾರೆ ಉಪರಾಜ್ಯಪಾಲ ದಿಲ್ಲಿಗೆ ನಿಮಗೆ ಗೊತ್ತು ಅಲ್ಲಿಯ ಲಾಂಡ್ ಆರ್ಡರು ಲೆಫ್ಟಿನೆಂಟ್ ಗವರ್ನರ್ ಕೈಗೆ ಬರುತ್ತೆ ಐ ಎ ಎಸ್ ಪಿ ಎಸ್ ಆಫೀಸರ್ ಟ್ರಾನ್ಸ್ಫರ್ಸು ಲೆಫ್ಟಿನೆಂಟ್ ಗವರ್ನರ್ ಕೈಗೆ ಬರುತ್ತೆ ಲ್ಯಾಂಡು ಲೆಫ್ಟಿನೆಂಟ್ ಗವರ್ನರ್ ಕೈಗೆ ಬರುತ್ತೆ ಈ ಮೂರು ಸೆಕ್ಷನನ್ನು ಲೆಫ್ಟಿನೆಂಟ್ ಗವರ್ನರ್ ಅವ್ರು ನೋಡ್ಕೋತಾರೆ ಉಳಿದ ಎಲ್ಲ ವಿಭಾಗಗಳನ್ನು ಅರವಿಂದ್ ಕೇಜ್ರಿವಾಲ್ ಅವರ ಸಂಪುಟ ನೋಡ್ಕೊಳ್ಳುತ್ತೆ ಯಾವಾಗ ವಿನಯ್ ಕುಮಾರ್ ಸಕ್ಸೇನ ಅವರು ಉಪರಾಜ್ಯಪಾಲರಾಗಿ ಬಂದರು ಅವ್ರು ಮಾಡಿದ ಮೊದಲೇ ಕೆಲಸ ಏನಂದರೆ ದಿಲ್ಲಿಯನ್ನು ನೋಡಲಿಕ್ಕೆ ಬರುವಂಥ ಪ್ರವಾಸಿಗರೇನಿದ್ದಾರೆ ಆ ಎಲ್ಲ ಪ್ರದೇಶಗಳು ಅತ್ಯಂತ ಸ್ವಚ್ಛವಾಗಿರಬೇಕು ಮತ್ತು ಹೆಚ್ಚು ಸೌಂದರ್ಯಭರಿತವಾಗಿರಬೇಕು ಅಂತ ಅತ್ಯಂತ ಪಾರಂಪರಿಕವಾಗಿರುವಂಥ ಕನಾಟ್ ಪ್ಲೇಸ್ಗೆ ಹೋದರು ಅದಾದಮೇಲೆ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣಕ್ಕೆ ಹೋದರು ಅದಾದ ಮೇಲೆ ಯಾವ ಲ್ಯಾಂಡ್ ಏರಿಯಾ ಅಂತ ಹೇಳಲಾಗ್ತದೆ ಗಾಜಿಪುರ್ ಆ ಗಾಜಿಪುರನ ಎಲ್ಲ ಅಲ್ಲಿ ಕಚರ ಏನಿದೆ ಗೊಬ್ಬರ ಎಲ್ಲ ಹಾಕಿದ್ರು ಅದನ್ನೆಲ್ಲ ತೆಗೆಸುವಂಥ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು ಬೆಳಗ್ಗೆ ಆರು ಗಂಟೆಗೆ ಈ ಮನುಷ್ಯ ಕೆಲಸ ಶುರು ಮಾಡಿದರೆ ರಾತ್ರಿ ಹತ್ತು ಗಂಟೆ ಆದರೂ ಈತನ ಆ್ಯಕ್ಟಿವಿಟಿ ಮುಗಿತಾನೆ ಇರಲಿಲ್ಲ ಈತ ಒಂದು ಮಾತನ್ನು ಹೇಳ್ತಾರೆ ಏನಂತ ನನಗೆ ಆಫೀಸಿಗೆ ಬರಲಿಕ್ಕೆ ಟೈಮ್ ಇದೆ ಮನೆಗೆ ಹೋಗೋದು ಯಾವಾಗ ಅಂತ ಗೊತ್ತಿರೋದಿಲ್ಲ ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡದಿದ್ದರೆ ನನ್ನ ಜೊತೆ ನೀವು ಕೆಲಸ ಮಾಡ್ಬೋದು ಇಲ್ಲದಿದ್ದರೆ ಬೇರೆ ಇಲಾಖೆಗೆ ವರ್ಗಾವಣೆಯನ್ನು ಮಾಡಿಸ್ಕೊಂಡು ಹೋಗಿ ಅಂತ ವಿನಯ್ ಕುಮಾರ್ ಸಕ್ಸೇನಾ ಸ್ಪಷ್ಟವಾಗಿ ಅವರ ಸಹೋದ್ಯೋಗಿಗಳಿಗೆ ಹೇಳ್ತಾರೆ ಅಂದರೆ ಹೀ ಇಸ್ ಎ ವರ್ಕೋಹಾಲಿಕ್ ಮ್ಯಾನ್ ಯಾವ ಕೇಂದ್ರ ಸರ್ಕಾರ ದಿಲ್ಲಿಯಲ್ಲಿದೆಯೋ ಅದರ ಜೊತೆ ಜೊತೆಗೆ ಅಲ್ಲಿ ರಾಜ್ಯ ಸರ್ಕಾರ ಕೂಡ ಇರುವುದರಿಂದ ಅದು ಪೂರ್ಣ ಪ್ರಮಾಣದ ರಾಜ್ಯ ಆಗಿಲ್ಲದೆ ಇರೋದರಿಂದ ಲೆಫ್ಟಿನೆಂಟ್ ಗವರ್ನರ್ ಅವರು ಬಹಳಷ್ಟು ಕೆಲಸಗಳನ್ನು ತಾವೇ ನಿರ್ವಹಿಸಲಿಕ್ಕೆ ಅವಕಾಶ ಇರುತ್ತೆ ಹೀಗೆ ಯಾವಾಗ ಇವರು ಕನಾಟ್ ಪ್ಲೇಸ್ನ ನೋಡಲಿಕ್ಕೆ ಹೋದರು ಯಾವಾಗ ಇಂದಿರಾ ಗಾಂಧಿ ಹವಾಯಿ ಅಡ್ಡ ಹೋದರು ಇದೆಲ್ಲ ಯಾವಾಗ ಶುರು ಮಾಡಿದ್ರು ಅವಾಗ ತಲೆ ಹೋಗ್ಬಿಡುತ್ತೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಇವರು ಸಂವಿಧಾನವನ್ನು ಮೀರಿ ಶಿಷ್ಟಾಚಾರವನ್ನು ಮೀರಿ ಈ ರೀತಿಯದಾದಂಥ ಆ್ಯಕ್ಟಿವಿಟಿಗಳನ್ನು ಮಾಡ್ತಾಯಿದ್ದಾರೆ ನಾವು ಜನಪ್ರತಿನಿಧಿಗಳ ಆಯ್ಕೆಯಾಗಿ ಬಂದಿದ್ದೀವಿ ನಮ್ಮನ್ನು ಬಿಟ್ಟು ಇವರು ತಮ್ಮ ತಾವೇ ನಮಗೆ ಹಾಗೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಇದರ ಮಧ್ಯೆ ಇನ್ನೊಂದು ಡೆವಲಪ್ಮೆಂಟ್ ಆಯಿತು ಅದೇನಂತಂದರೆ ದಿಲ್ಲಿಯ ಜಲಮಂಡಳಿಯ ಅಧಿಕಾರಿಗಳ ಸಭೆಯನ್ನು ಕರೆದುಬಿಟ್ರು ವಿನಯ್ ಕುಮಾರ್ ಸಕ್ಸೇನಾ ಯಾವಾಗ ಜಲಮಂಡಳಿಯ ಸಭೆಯನ್ನು ಅವರೇ ಕರೆದುಬಿಟ್ರು ಅವರ ಅಧಿಕಾರಿಗಳನ್ನ ಕೂಡಿಸಿ ಅಲ್ಲಿರುವಂಥ ಎಲ್ಲ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಶುರು ಮಾಡಿದರು ಆವಾಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ತಡ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಹೇಳಿದರು ಎಲ್ಲದರಲ್ಲೂ ನೀವು ಕೈ ತೋರಿಸೋದಾದರೆ ನಾವು ಜನಪ್ರತಿನಿಧಿಗಳು ಯಾಕಿರಬೇಕು ನಮ್ಮ ಅಗತ್ಯ ಏನಿದೆ ನಾವು ನಮ್ಮ ಕೆಲಸ ಮಾಡಲಿಕ್ಕೆ ಬಿಡಿ ಸಂವಿಧಾನಕ್ಕೆ ಅಪಚಾರ ಮಾಡುವ ಕೆಲಸವನ್ನು ನೀವು ಇದ್ದೀರ ಅಂತ ತರಾಟೆಗೆ ತೆಗೆದುಕೊಳ್ಳೋಕೆ ಶುರು ಮಾಡಿದರು ಪತ್ರಿಕಾಗೋಷ್ಠಿಯನ್ನು ಕರೆದು ವಾಗ್ದಾಳಿಯನ್ನು ಮಾಡಿದರು ಆವಾಗ ವಿನಯ್ ಕುಮಾರ್ ಸಕ್ಸೇನ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ ನೀವು ನಿಮ್ಮ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದರೆ ನಾನು ಯಾಕೆ ಗಲ್ಲಿ ಗಲ್ಲಿ ಹುಡ್ಕೊಂಡು ಓಡಾಡ್ತಿದ್ದೆ ನಾನು ಯಾಕೆ ಗಾಜಿಪುರ ಹೋಗಿ ಕಸ ತೆಗೆಸೋ ಕೆಲಸ ಮಾಡ್ತಾ ಇದ್ದೆ ನಾನು ಯಾಕೆ ಅಕ್ರಮ ಕಟ್ಟಡಗಳ ಬುಲ್ಡೋಸರ್ ಕೆಲಸವನ್ನು ಮಾಡಿಸ್ತಾ ಇದ್ದೆ ನೀವು ಮಾಡಬೇಕಾದ ಕೆಲಸವನ್ನು ಜನರನ್ನು ಮುಲಾಜಿ ಹಿಡಲಿಕ್ಕೆ ಮತಗಳಿಗೋಸ್ಕರ ಅದು ಯಾವುದನ್ನು ಮಾಡಲಾರದೆ ಮುಚ್ಕೊಂಡು ಓಡಾಡ್ತೀರಿ ಆದರೆ ದಿಲ್ಲಿ ಅನ್ನುವುದು ಜಗತ್ತಿನ ಎಲ್ಲ ದೇಶದವರು ಬಂದು ವಿಸಿಟ್ ಮಾಡುವಂಥ ಪ್ರದೇಶ ಅದು ಸುಂದರವಾಗಿರಬೇಕು ಮತ್ತು ಅನ್ನೋದು ನನ್ನ ಪರಿಕಲ್ಪನೆ ಆಗಿರೋದರಿಂದ ನನ್ನ ಕೆಲಸವನ್ನು ಯಾರೂ ತಡೆ ಹಿಡಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಯಾವ ಅನಿಲ್ ಬೈಜಲ್ ಬಂದಾಗಲೇ ಇವರು ಸುಸ್ತಾಗಿ ಹೋಗಿದ್ದರು ಈಗ ಬಂದಿರುವಂಥ ವಿನಯ್ ಕುಮಾರ್ ಸಕ್ಸೇನ ಇಂದ ಅರವಿಂದ್ ಕೇಜ್ರಿವಾಲ್ ತಬ್ಬಿಬ್ಬಾಗಿ ಹೋಗಿದ್ದಾರೆ ಮುಂದೆ ಮುಂದೇನಾಗಬೇಕು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬೇರೆ ಯಾವುದಾದ್ರೂ ಒಂದು ಒಳ್ಳೆಯ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಅಧಿಕಾರವನ್ನಾದರೂ ನಾವು ಪಡೆಯಲಿಕ್ಕೆ ಸಾಧ್ಯವ ಪಂಜಾಬ್ ಆದಮೇಲೆ ಅನ್ನುವಂಥ ಆಲೋಚನಾ ಬಹುಶಃ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಬಂದಿರಬೇಕು ವಿನಯ್ ಕುಮಾರ್ ಸಕ್ಸರ್ ಅವರ ಇತರ ಕೆಲಸಗಳೇನಿದೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ನಮಸ್ಕಾರ